ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಇವಾಗ ಮಧ್ಯಾಹ್ನ 12 ಗಂಟೆ ಆಗ್ತಾ ಬಂತು. ಈಗ ನಾನು ಐಕಿಯಾಗಿ ಹೋಗ್ತಾ ಇದ್ದೀನಿ. ಎಷ್ಟೊತ್ತಿಗೆ ಹೋಗ್ತಿರೋ ವೃದ್ಧ ಅಂತ ಕೇಳ್ಬೇಡಿ. ಇವಾಗ ದೀಪಾವಳಿ ಹಬ್ಬ ಬರ್ತಿದೆಯಲ್ಲ, ಸೊ ಹಾಗಾಗಿ ಏನಾದ್ರು ಹೊಸ ಸಾಮಾನುಗಳಿರುತ್ತೆ, ಹಾಗೆ ಡಿಸ್ಕೌಂಟ್ ಇರುತ್ತೆ, ಕಡಿಮೆ ಬೆಲೆ ಸಿಗತ್ತಾ, ಸಿಕ್ಕರೆ ನಿಮಗೂ ಕೂಡ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ಬೋದು. ಹಾಗೆಯೇ ನನಗೂ ಕೂಡ ಒಂದು ಎರಡರಿಂದ ಮೂರು ಸಾಮಾನು ಬೇಕು. ಲಾಸ್ಟ್ ಟೈಮ್ ನಂಗೆ ಸಿಕ್ಕಿಲ್ಲದೆ ಇರೋದು, ಸೊ ಆ ಸಾಮಾನುಗಳು ಸಿಗತ್ತೆ ಅನ್ನೋ ಒಂದು ಇದರಿಂದ ಹೋಗ್ತಾ ಇದ್ದೀನಿ. ಏನು ಸಾಮಾನು ಬೇಕು ಅಂತ ಹೇಳಿ ಸಿಕ್ಕರೆ ಕಡೆಗೆ ನಾನು ನಿಮಗೆ ತೋರಿಸ್ತೀನಿ. ಗೊತ್ತಿಲ್ಲ ನನಗೆ ಬೇಕಾದಲ್ಲಿ ಸಿಗುತ್ತೋ ಇಲ್ಲೋ ಅಂತ ಇವಾಗ ಏನು ಗೊತ್ತಿಲ್ಲ, ಈಗ ಈ ಮೂಮೆಂಟಲ್ಲಿ ಗೊತ್ತಿಲ್ಲ. ಸೊ ಹಾಗೆಯೇ ನಿಮಗೂ ಕೂಡ ತೋರಿಸೋಣ. ಒಂದು 4 ಸಾಮಾನು ಡಿಸ್ಕೌಂಟ್ ಪ್ರೈಸ್ ಇದ್ದರೆ ಅದು, ಹಾಗೆಯೇ ಏನಾದ್ರು ವಿಶೇಷವಾಗಿದ್ದರೆ ಅದು, ನಿಮಗೂ ಕೂಡ ತೋರಿಸಿದ್ರೆ ಇಷ್ಟ ಆಗುತ್ತೆ, ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಇವತ್ತಿನ ದಿವಸ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೊರಡೋಣ. ಇವಾಗ ಇಲ್ಲಿಂದ ಹೊರಟು ಸೀದಾ ನಾನು ಮೆಟ್ರೋದಲ್ಲಿ ಹೋಗ್ತೀನಿ. ಮೆಟ್ರೋದಲ್ಲಿ ಒಂಚೂರು ಏನಾದ್ರು ಶೂಟ್ ಮಾಡೋಕ್ಕಾದ್ರೆ ಮಾಡ್ತೀನಿ ಅಷ್ಟೇ. ಹೊರಗಡೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿರುತ್ತಲ್ಲ, ಹಾಗಾಗಿ ಮಾಡೋಣ ಕೂಡ ಹೋಗಿರ್ತೀನಿ, ಬಟ್ ಹೊರಗಡೆ ಬ್ಯೂಟಿಫುಲ್ ಆಗಿ ಕಾಣಿಸಿದಾಗ ಮಾಡೋಣ ಅಂತ ಅನ್ಸುತ್ತೆ. ಸೊ ಅದಾದಮೇಲೆ ಡೈರೆಕ್ಟ್ ಆಗಿ ಐಕಿಯಾದಲ್ಲೇ ನಾನು ನಿಮಗೆ ಸಿಗೋದು, ಅಥವಾ ಶೂಟ್ ಮಾಡಿ ಏನಿರುತ್ತೋ ಅದನ್ನ ತೋರಿಸ್ತಾ ಹೋಗ್ತೀನಿ. ಸೊ ಇಷ್ಟು ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಗೊತ್ತಿರೋದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ತಾ ಹೋಗೋಣ. ಐಕಿಯಾಗೆ ಬಂದಾಯಿತು. ಐಕಿಯಾದಲ್ಲಿ ಎರಡು ಫ್ಲೋರ್ ಇರುತ್ತೆ, ಒಂದು ಶೋರೂಮು, ಇನ್ನೊಂದು ಶಾಪಿಂಗ್ ಏರಿಯಾ. ಶೋರೂಮ್ ಅಂದರೆ ಏನಂದರೆ ಅಲ್ಲಿ ಅಡುಗೆ ಮನೆ ಸೆಟಪ್ಪು, ಬೆಡ್ರೂಮಿನ ಸೆಟಪ್ಪು, ಹಾಗೆ ಮಕ್ಕಳ ರೂಮಿಗೆ ಏನು ಥರ ಅರೇಂಜ್ ಮಾಡ್ಬೋದು, ಇದೆಲ್ಲವೂ ಕೂಡ ನಿಮಗೆ ಒಂದೊಂದು ಮಾಡೆಲ್ಗಳಿರುತ್ತೆ, ನೀವು ಅದನ್ನು ನೋಡ್ಕೊಂಡು ಬರ್ಬೋದು. ಅದು ಒಂದು ಫ್ಲೋರ್ ಪೂರ್ತಿ ಇರುತ್ತೆ, ನೀವು ನೋಡಿದ್ರಾಗುತ್ತೆ. ನಾವು ಅಲ್ಲಿಗೆ ಹೋಗಲಿಲ್ಲ, ಸುಮ್ಮನೆ ನಮಗೆ ಟೈಮ್ ವೇಸ್ಟ್ ಆಗುತ್ತೆ ಅಂಥೇಳಿ. ಇದು ಶೋರೂಮ್ನಲ್ಲೇ ಆ ಫ್ಲೋರ್ನಲ್ಲೇ ಈ ರೀತಿ ದೀಪಾವಳಿಗೆ ಸಂಬಂಧಪಟ್ಟಾಗೆ ಚಿಕ್ಕ ಪುಟ್ಟ ಅರೇಂಜ್ಮೆಂಟ್ಗಳಿದ್ವು, ಕ್ಯಾಂಡಲ್ ಹೋಲ್ಡರ್ಗಳು, ಈ ರೀತಿ ಪಂಜರದ ಥರ ಇತ್ತಲ್ಲ ಅದರೊಳಗಡೆ ನೀವು ಟೀಲೈಟ್ ಕ್ಯಾಂಡಲ್ನೈಟು ಚೆನ್ನಾಗಿ ಡಿಸ್ಪ್ಲೇ ಮಾಡ್ಬೋದು. ಹಾಗೆಯೇ ದೀಪಾವಳಿಗೆ ಸಂಬಂಧಪಟ್ಟಾಗ ಏನೇನು ಬೇಕೋ ಎಲ್ಲವೂ ಕೂಡ, ಅಂದರೆ ಎಲ್ಲವೂ ಅಂದರೆ ಸ್ವಲ್ಪ ಮಟ್ಟಿನ ಸಾಮಾನುಗಳು ಈ ಶೋರೂಮ್ ಸೆಕ್ಷನಲ್ಲಿ ಇರುತ್ತೆ. ಕುಷನ್ ಕವರ್ಗಳು, ಕುಷನ್ಗಳು ಇತ್ತು. ಈಗ ಶೋರೂಮಲ್ಲಿ ಜಾಸ್ತಿ ನಾವು ಆ ಫ್ಲೋರ್ನಲ್ಲಿ ಓಡಾಡೋಕ್ಕೆ ಹೋಗ್ದೇನೆ. ಈಗ ಶಾಪಿಂಗ್ ಏರಿಯಾಗೆ ಬಂದಿದ್ದೀವಿ. ಶಾಪಿಂಗ್ ಏರಿಯಾಗೆ ಬಂದ ತಕ್ಷಣವೇ ಸಾಕಷ್ಟು ಬಾಕ್ಸಸ್ಗಳೇನಿದೆಯಲ್ಲ ಇಲ್ಲಿ ನಿಮ್ಗೆ ಸಿಗತ್ತೆ, ಪ್ಲಾಸ್ಟಿಕ್ದು, ಗ್ಲಾಸ್ದು, ಚಿಕ್ಕದು, ಪುಟ್ಟದು, ದೊಡ್ಡದು ಎಲ್ಲವೂ ಸಿಗ್ತಾ ಹೋಗುತ್ತೆ. ಸೊ ಇದು ನನಗೆ ಗೊತ್ತಿತ್ತು, ಹಾಗಾಗಿ ನಾನೇನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಲಿಲ್ಲ. ಅದಾದಮೇಲೆ ನಾವು ಇಲ್ಲಿ ಈ ಕೊಲ್ಯಾಂಡರ್ ಇರುತ್ತೆ, ಸ್ಟೀಲ್ ಪಾತ್ರೆಗಳು, ಇದು ಈ ಏರಿಯಾಗೆ ಬಂದ್ವಿ. ಇದು ಈ ರೀತಿ ಪ್ಲಾಸ್ಟಿಕ್ ಕೊಲ್ಯಾಂಡರ್ ಇದೆ, ಹಾಗೆಯೇ ಇಲ್ಲೊಂದು ಸ್ಟೀಲಿಂದು ವಿತ್ ವೈಟ್ ಪೈಂಟ್ ಕೂಡ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಮತ್ತು ಇಲ್ಲೊಂದು ಗ್ರೇಟರ್ ನೋಡ್ತಾ ಇದ್ದೆ, ಇದು ಲಾಸ್ಟ್ ಟೈಮ್ ನಂಗೆ ನೋಡಿದ ನೆನಪಿರಲಿಲ್ಲ, ಹೊಸ ಥರ ಕಾಣಿಸ್ತಾ ಇತ್ತು, ನೋಡ್ತಾ ಇದ್ದೆ. ಹಾಗೆ ಇದೊಂದು ಚೀಸ್ ಗ್ರೇಟರು, ಇದು ಕೂಡ ಇತ್ತು. ಅಲ್ಲಿ ಕೆಳಗಡೆ ಪ್ರೈಸ್ ಕೂಡ ಹಾಕಿರ್ತಾರೆ. ಆಮೇಲೆ ಈ ರೀತಿ ಟಾಂಗು, ಈ ಸೌಟ್ಗಳು, ಇದೆಲ್ಲವೂ ಕೂಡ ಕೆಲವೊಂದು ಹೊಸ ಥರ ಕಾಣಿಸ್ತಾ ಇತ್ತು. ಲಾಸ್ಟ್ ಟೈಮ್ ಹೋದಾಗ ನಾನು ನೋಡಿದ ನೆನಪಿರಲಿಲ್ಲ. ಈ ಸ್ಟೀಲ್ ಲ್ಯಾಡಲ್ ಕೂಡ ಅಷ್ಟೇ, ಇದೆಲ್ಲವೂ ಹೊಸದಾಗಿ ಕಾಣಿಸ್ತು. ಜೊತೆಗೆ ಹಳೇದು ಕೂಡ ಸಾಕಷ್ಟು ಇತ್ತು, ಅದೆಲ್ಲವೂ ನೋಡಿದ್ದಾಯಿತು. ದೀಪಾವಳಿ ಪ್ರಯುಕ್ತ ತುಂಬ ಏನು ಡಿಸ್ಕೌಂಟ್ ಇರಲಿಲ್ಲ, ಡಿಸ್ಕೌಂಟ್ ಇತ್ತು ತುಂಬ ಇರಲಿಲ್ಲ. ಈಗ ಚಾಕು ಸೆಕ್ಷನಿಗೆ ಬಂದಿದ್ದೀನಿ. ಬೇರೆ ಬೇರೆ ಥರದ ನೈಫ್ ಸೆಟ್ಗಳು ಇತ್ತು, ಹಾಗೆಯೇ ಇಂಡಿವಿಜುವಲ್ ಆಗಿ ತೊಗೊಳೋದಕ್ಕೂ ಕೂಡ ಇತ್ತು. ಇದು ಸ್ಟೀಲಿನ ಹ್ಯಾಂಡ್ ಇರುವಂತಹ ನೈಫ್ ಸೆಟ್ ಇದು. ಮೂರು ಚಾಕು ಇತ್ತು ಇಲ್ಲಿ. ಇದು ಕಡಿಮೆ ಪ್ರೈಸ್ನಲ್ಲೂ ಸಿಕ್ತಿತ್ತು. ಆಮೇಲೆ ಇದು ಒಂದೊಂದೇ ತೊಗೊಂಡ್ರೆ ಇನ್ನೂ ಅಂದರೆ ಕಡಿಮೆ ಆಗ್ತಿತ್ತು, ಆದರೆ ಮೂರು ಸೆಟ್ಟಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಇತ್ತು. ಹಾಗೆಯೇ ಇದು ಬೇಕ್ ಲೈಟ್ ಹ್ಯಾಂಡಲ್ ಇರುವಂಥದ್ದು. ಹಾಗೆಯೇ ಈ ರೀತಿ ಅಂದರೆ ಇದು ಕೂಡ ಬೇಕ್ ಲೈಟ್ ಹ್ಯಾಂಡ್ ರಬ್ಬರ್ ಹ್ಯಾಂಡಲ್ ಥರ ಅನಿಸುತ್ತೆ ಮೋಸ್ಟ್ಲಿ, ಇದು ನಂಗೆ ಗೊತ್ತಾಗಲಿಲ್ಲ ಅದಷ್ಟೇ. ಆಮೇಲೆ ಇಲ್ಲೊಂದು ಮೇಲ್ಗಡೆ ಈ ರೀತಿ ಯಾವ್ಯಾವ ಥರದ ಚಾಕುಗಳಿದೆ ಅಂತ ಹೇಳಿ ಒಂದು ಡಿಸ್ಪ್ಲೇ ಇದೆ, ಇದು ಚೆನ್ನಾಗಿರುತ್ತೆ. ನೀವು ಇಲ್ಲಿ ಒಂದ್ಸತಿ ನೋಡಿದ್ರೆ ಕಣ್ಣು ಹಾಯಿಸಿದ್ರೆ ನಿಮಗೇನು ಬೇಕು ಅಂತ ತೊಗೊಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಚಾಪಿಂಗ್ ಬೋರ್ಡ್ಗಳು ಲಾಸ್ಟ್ ಟೈಮ್ಗಿಂತ ಈ ಸತಿ ಜಾಸ್ತಿ ಇತ್ತು ಕಲೆಕ್ಷನ್ ಅಂತ ಹೇಳ್ಬೋದು. ಆದರೆ ಮೀಡಿಯಮ್ ಸೈಜ್ನಲ್ಲಿ ಕಡಿಮೆನೇ ಇತ್ತು. ಇದು ಯಾವ ವುಡ್ಡು ಅಂತ ಅಲ್ಲಿ ಮೆನ್ಷನ್ ಮಾಡಿರಲಿಲ್ಲ, ಯಾರೋ ಒಬ್ಬರು ಅಕೇಶಿಯಾ ವುಡ್ಡು ಅಂತ ಹೇಳಿದ್ರು, ಗೊತ್ತಿಲ್ಲ ನನಗೆ. ಚಿಕ್ಕದಕ್ಕೆ ಸಮ 300 ರುಪೀಸ್ ಏನೋ ಇತ್ತು, ಚೆನ್ನಾಗಿದೆ ಅಂತ ಅನಿಸ್ತು. ಆದರೆ 300 ರುಪೀಸ್ ಕೊಡುವಷ್ಟು, ಯಾಕೆಂದರೆ ಒಳ್ಳೆ ಮರದಿಂದ ಮಾಡಿದ್ದೇನೆ ಅಷ್ಟು ಕೊಟ್ಟರೆ ಪರವಾಗಿಲ್ಲ. ಇದು ಅಕೇಶಿಯಾ ವುಡ್ ಆದರೆ ಅಂಥ ಏನು ವರ್ತ್ ಅಲ್ಲ ಅಂತ ಅನ್ನಿಸ್ತು ನನಗೆ. ಮತ್ತು ಇಲ್ಲಿ ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ಗಳಿದೆ. ಇದು ದೊಡ್ಡದು ಇತ್ತು ಚಾಪಿಂಗ್ ಬೋರ್ಡು, ಇಲ್ಲ ಸಣ್ಣದಿತ್ತು, ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಕಡಿಮೆ ಇದ್ದಿದ್ದು. ಇದು ಅಷ್ಟೇ, ಅಗಲ ಕಡಿಮೆ ಇತ್ತು, ಆದರೆ ಉದ್ದ ತುಂಬಾ ಇತ್ತು. ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂದರೆ ಸುಮ್ಮನೆ ನೋಡೋದಕ್ಕೆ, ಬಟ್ ವುಡ್ ನನಗೆ ಗ್ಯಾರಂಟಿ ಇಲ್ಲದೆ ಇರೋದನ್ನು ನಾನು ಯಾವುದೇ ಚಾಪಿಂಗ್ ಬೋರ್ಡ್ನ
ತೊಗೊಳ್ಳಿಲ್ಲ. ನಾನು ಒಂದು ಎರಡು ಮೂರು ಐಟಮು ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು, ಆದರೆ ಬಂದಮೇಲೆ ಒಮ್ಮೆ ಕಣ್ಣು ಹಾಯಿಸಿ ಏನಿದೆ ಏನಿಲ್ಲ ಅಂತ ನಾನು ನೋಡಿ ನಿಮಗೂ ತೋರಿಸಿದ್ರೆ ಈಸಿ ಆಗುತ್ತೆ ಅನಿಸ್ತು. ಇದೊಂದು ಇಂಟ್ರೆಸ್ಟಿಂಗ್ ಅನಿಸ್ತು. ಮದುವೆ ಮನೆಯಲ್ಲಿ ಅಡುಗೆ ಬಿಟ್ಟರೆ ತರಕಾರಿ ಹೆಚ್ಚಕ್ಕೆ ಇಟ್ಕೊಂಡಿರ್ತಾರಲ್ಲ ಆ ಥರದ ಮನೆ ಇದು. ಇದು ಕೂಡ ಇತ್ತು. ಇದ್ರ ಪ್ರೈಸು ಅಲ್ಲೇ ಸ್ಕ್ರೀನಲ್ಲಿ ಕಾಣಿಸ್ತಿದ್ದಲ್ಲ. ಇದು ಒಂದು ಸ್ಪೂನ್ ಹೋಲ್ಡರು ಅಥವಾ ಏನು ಹೋಲ್ಡರ್ ಬೇಕಾರೋ ಲ್ಯಾಡಲ್ ಹೋಲ್ಡರ್ ಯಾವ್ದಾರ ತೊಳೆದ್ಬಿಟ್ಟು ಹಾಕಿಟ್ರೆ ಕೆಳಗಡೆಯಿಂದ ನೀರು ಹೋಗುತ್ತಲ್ಲ ಆ ಥರ, ಅದಕ್ಕೊಂದು ಪ್ಲೇಟ್ ಕೂಡ ಇದೆ. ಇದು ನಾನು ಈ ಸತಿ ನೋಡಿದ್ದೇನೆ, ಮುಂಚೆ ನಾನು ಹೋದಾಗ ನೋಡಿರಲಿಲ್ಲ. ಆಮೇಲೆ ಇಲ್ಲೊಂದು ಟ್ರೇ ಇದೆ. ಈ ಟ್ರೇ ಅದಕ್ಕೆ ಅಂದರೆ ಈ ಥರ ಪ್ಲೇಟ್ ಇಡೋದಕ್ಕೆ ಸ್ಟ್ಯಾಂಡ್ ಇದೆಯಲ್ಲ, ಅದ್ರ ಕೆಳಗೆ ನೀರು ಬಿದ್ದರೆ ಇಟ್ಟರೆ ಟ್ರೇನಲ್ಲಿ ಕಲೆಕ್ಟ್ ಆಗುತ್ತೆ, ಆವಾಗ ಪ್ಲಾಟ್ಫಾರ್ಮ್ ಕ್ಲೀನಾಗಿರುತ್ತೆ. ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಮೇಲೆ ಇದೊಂದು ಲಿಕ್ವಿಡ್ ಸೋಪ್ ಡಿಸ್ಪೆನ್ಸರ್ ಅಲ್ಲ ಹೋಲ್ಡರು, ಹಾಗೆಯೇ ಈ ಪಾತ್ರೆ ತೊಳೆಯೋ ಜಾಗದಲ್ಲಿ ಇಟ್ಕೊಳ್ಳೋವಂಥದ್ದು ಸಿಂಕ್ ಹತ್ರ. ಇದೊಂದು ಚೆನ್ನಾಗಿದೆ ಅಂತ ಅನ್ನಿಸ್ತು ಕ್ವಾಲಿಟಿ. ಇದು ಕೆಲವೊಂದು ಸಾಮಾನುಗಳು ಎಸ್ಪೆಷಲಿ ಈ ಥರ ಕಿಚನ್ಗೆ ಸಂಬಂಧಪಟ್ಟಿದ್ದು ಹೊಸದಾಗಿ ಕಾಣಿಸ್ತಾ ಇದೆ ನನಗೆ. ಆಮೇಲೆ ಇದೊಂದು ಸ್ಟೀಲ್ ಹಾಟ್ ಕೇಸು, ನಮ್ಮನೇಲಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಕೇಳ್ತಾ ಇದ್ರಿ. ಇಲ್ಲಿ ನೋಡಿ ಐಕೆಯದಲ್ಲಿದೆ. ಇಲ್ಲಿ ಸಮ್ 1000 ರುಪೀಸೋ ಏನೋ ಇದೆ ಅನ್ಸುತ್ತೆ ನಾನು ಅಷ್ಟು. ಹಾಂ 1000 ರುಪೀಸ್ ಏನೋ ಇರ್ಬೋದು. ಬಟ್ ಚೆನ್ನಾಗಿತ್ತು ಇದು. ಆದರೆ ಸ್ವಲ್ಪ ದೊಡ್ಡದಾಗಿದೆ ಮಕ್ಳಿಗೆ ಕಳಿಸೋದಕ್ಕೆ, ಇದು ಸ್ವಲ್ಪ ದೊಡ್ಡದನ್ಸುತ್ತೆ. ದೊಡ್ಡವರು ತೊಗೊಳೋದಕ್ಕೆ ಚೆನ್ನಾಗಿದೆ. ಬಿಸಿಯಾಗಿ ಊಟನಕ್ಕಿಂತ ಸಾರು ಹುಳಿ ಈ ಥರ ಲಿಕ್ವಿಡ್ ಐಟಮ್ ಹಾಕಿ ತೊಗೊಂಡೋಗಿ ಬಿಸಿಯಾಗಿ ಮಧ್ಯಾಹ್ನದ ಹೊತ್ತು ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅಥವಾ ಅನ್ನ ಕೂಡ ಹಾಕ್ಕೊಂಡು ಹೋಗ್ಬೋದು. ತುಂಬ ಸಿಂಪಲ್ ಆಗಿತ್ತು ಡಿಸೈನು, ಬಟ್ ಚೆನ್ನಾಗಿ ಕಾಣಿಸ್ತು, ಸ್ಟರ್ಡಿಯಾಗಿ ಕಾಣಿಸ್ತಾ ಇತ್ತು. ಇದು ಒಂದಿತ್ತು. ಹಾಗೇ ಫ್ಲಾಸ್ಕಲ್ಲು ಅಷ್ಟೇ, ನಾನು ಇಲ್ಲಿ ನಿಮಗೆ ತೋರಿಸಿಲ್ಲ, ಬಟ್ ಫ್ಲಾಸ್ಕಲ್ಲು ಸಾಕಷ್ಟು ವೆರೈಟಿ ಇತ್ತು. ಲಾಸ್ಟ್ ಟೈಮ್ ಒಂದೋ ಎರಡೋ ಇತ್ತು ಅಷ್ಟೇ, ಆದರೆ ಈ ಸರಿ ತುಂಬಾರಿತ್ತು. ಈಗ ಸಿರಾಮಿಕ್ ಇದ್ರ ಸೆಕ್ಷನಿಗೆ ಬಂದೀನಿ. ಈ ಪ್ಲೇಟ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. 2200 ರುಪೀಸಿಗೆ 4 ಪ್ಲೇಟು. ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಆಮೇಲೆ ಫಿನಿಷಿಂಗು ಲುಕ್ ವೈಸು ಎಲ್ಲದು ಚೆನ್ನಾಗಿತ್ತು. ಇದಕ್ಕೆ ಈ ಬೌಲ್ ಮ್ಯಾಚ್ ಮಾಡಿ ತೊಗೋಬೋದು, ಪಕ್ಕದಲ್ಲೇ ಇತ್ತು. ಸೊ ಸುಮ್ಮನೆ ನೋಡ್ತಾ ಇದ್ದೆ ನಾನು. ಇದಿಷ್ಟ ಆಯಿತು. ಕ್ರಾಕರಿ ಸೆಕ್ಷನ್ ಏನಿದೆಯಲ್ಲ ಐಕಿಯಾದಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಡಿಸೈನು, ಆಮೇಲೆ ಕಲರ್ಗಳು ಅಷ್ಟೇ ತುಂಬ ಒಂಥರ ಎಲಿಗೆಂಟ್ ಆಗಿರುತ್ತೆ, ಸೋಬರ್ ಆಗಿರುತ್ತೆ. ಆದರೆ ತೀರಾ ಒಂಥರ ಬರೀ ವೈಟಲ್ಲೇ ಆಗಲಿ ಇದರಲ್ಲಿ ಕಾಣೋದಿಲ್ಲ. ಈಗ ಅಲ್ಲೇ ಕೂತ್ಕೊಳ್ಳೋಕೊಂದು ಕುರ್ಚಿ ಇತ್ತು, ಸ್ವಲ್ಪ ಹೊತ್ತು ಕೂತ್ಕೊಂಡು ಸುತ್ತಮುತ್ತ ಎಷ್ಟು ಸಾಮಾನುಗಳಿದೆ ನೋಡಿ ಕ್ರಾಕರಿ ಸೆಕ್ಷನ್. ಈ ಸತಿ ತುಂಬಾ ಒಂಥರ ಆರ್ಗನೈಸ್ಡ್ ಆಗಿತ್ತು, ಯಾಕೆಂದರೆ ಜನನೂ ಕಮ್ಮಿ ಇತ್ತು. ಮೋಸ್ಟ್ಲಿ ಐಕಿಯಾ ಕ್ರೇಜ್ ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ. ಬೇಕು ಗ್ಯಾರಂಟಿ ತೊಗೊಳ್ಳೋರು ಮಾತ್ರ ಹೋಗ್ತಾರೆ ಅನಿಸುತ್ತೆ. ಇದೊಂದು ವಾಟರ್ ಡಿಸ್ಪೆನ್ಸರು. ನೀವು ಯೂಟ್ಯೂಬರ್ಗಳು ಮನೆಯಲ್ಲಿ ವೀಡಿಯೋದಲ್ಲಿ ಎಲ್ಲ ನೋಡಿ ಎಲ್ಲಿ ಸಿಗತ್ತೆ ಅಂತ ಎಲ್ಲ ನೋಡಿ ಆಶ್ಚರ್ಯ ಪಡ್ತಿದ್ರೆ ನೋಡಿ ಎಲ್ಲಿ ಸಿಗತ್ತೆ ಅದು. ನಾನು ಎಷ್ಟೊಂದು ಜನ ಒಂದು ವೀಡಿಯೋದಲ್ಲಿ ನೋಡಿದ್ದೀನಿ. ಸೊ ಇವತ್ತು ಐಕಿಯಾದಲ್ಲಿ ಕಾಣಿಸ್ತು, ನನಗೂ ಗೊತ್ತಿರಲಿಲ್ಲ ಇದು ಐಕಿಯಾ ಪ್ರಾಡಕ್ಟು ಅಂಥೇಳಿ. ಇದು 1000 ಚಿಲ್ಲರೆಯಷ್ಟು ಆ ಜಾರ್ಗೇನೆ ಆಗುತ್ತೆ. ಜೊತೆಗೆ ಸ್ಟ್ಯಾಂಡ್ ಸಮ್ 250 or 300 ರುಪೀಸು, ಅದು ಕೂಡ ಇಲ್ಲೇ ಇತ್ತು. ಇದು ಇವಾಗಿನ ದಿವಸ ತರಕಾರಿ ಹಣ್ಣುಗಳನ್ನೆಲ್ಲ ಹಾಕಿ ನೀರ್ ಜೊತೆಗೆ ಇಟ್ಕೊಂಡು ಕುಡಿಯೋದಕ್ಕೆ ಈ ಥರದ ಕ್ಯಾನ್ಗಳನ್ನೆಲ್ಲ ಬಳಸೋದುಂಟು. ಹಾಗೆ ನೆಕ್ಸ್ಟ್ ಕುಷನ್ ಕವರ್ಗಳು ಕುಷನ್ಗಳು ಏನು ಆ ಸೆಕ್ಷನ್ ಇದೆಯಲ್ಲ ಅದಕ್ಕೆ ಬಂದರೆ ತುಂಬಾ ಅಂದರೆ ದೀಪಾವಳಿಗೆ ಹೆಲ್ಪ್ ಆಗೋ ಹಾಗೆ ಸಾಕಷ್ಟು ಕಲರ್ಫುಲ್ ಆಗಿರೋದಿತ್ತು. ಈ ಕುಷನ್ ನನಗೆ ತುಂಬ ಇಷ್ಟ ಆಗ್ತಿತ್ತು, ನೋಡ್ತಾ ಇದ್ದೆ. ಕಡಿಮೆ 250 ರುಪೀಸಿಂದ ಹಿಡಿದು ಜಾಸ್ತಿವರೆಗೂ ಇತ್ತು, ಜಾಸ್ತಿವರೆಗೂ ಇತ್ತು. ಕವರು ಇತ್ತು, ಕುಷನ್ಸು ಇತ್ತು. ಇದು 99 ರುಪೀಸಿಗೆ ಅಂತಿತ್ತು ಕವರು ಅನ್ಸುತ್ತೆ ಮೋಸ್ಟ್ಲಿ. ಇದು ಬೆಡ್ ಸ್ಪ್ರೆಡ್ಡು, ಕುಷನ್ ಕವರು, ಕುಷನ್ನು, ಪಿಲ್ಲೋ ಕವರ್ ಈ ಥರದ ಸಾಕಷ್ಟು ಇತ್ತು ನೋಡಿ. ಈ ಸೆಕ್ಷನ್ ಪೂರ್ತಿ ನೀವು ಬೆಡ್ಶೀಟ್ಗಳ ಸೆಟ್ನ ನೋಡ್ಬೋದು. ಅಂದರೆ ಒಂದು ಬೆಡ್ಶೀಟು ಎರಡು ಪಿಲ್ಲೋ ಕವರ್ ಇರೋ ಥರದ್ದು 2000, 1500, 900 ರೂಪಾಯಿಂದ ಸ್ಟಾರ್ಟ್ ಆಗಿತ್ತು. ಹಾಗೆಯೇ 3000 ಇದೆ ಅಂತ ಅನಿಸುತ್ತೆ. ಈ ಸೆಕ್ಷನ್ ನಂಗೆ ತುಂಬ ಇಷ್ಟ ಆಯಿತು. ಕಲರ್ಗಳು ಮತ್ತು ಡಿಸೈನ್ಗಳು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಅಂದರೆ ಹೊಸ ಹೊಸ ಥರ ಅನ್ನಿಸ್ತಾ ಇತ್ತು. ಮಾಮೂಲಿ ಅದೇ ಜಾಮೆಟ್ರಿಕಲ್ ಡಿಸೈನ್ಸು ಅಥವಾ ಫ್ಲೋರಲ್ ಡಿಸೈನ್ಗಿಂತ ಒಂಥರ ಸೋಬರ್ ಕಲರ್ಗಳು ಡಿಸೈನ್ಗಳು ಇದೆಲ್ಲದು ಕೂಡ ನಂಗೆ ಇಷ್ಟ ಆಗ್ತಿತ್ತು. ಈ ಸೆಕ್ಷನ್ನಲ್ಲಿ ಸ್ವಲ್ಪ ನಾನು ಸಮಯ ಕಳೆದೆ ಅಂತ ಹೇಳ್ಬೋದು. ಲಾಸ್ಟ್ ಐಕಿಯಾ ವಿಡಿಯೋದಲ್ಲಿ ನಾನು ಈ ಸ್ಟೂಲ್ ತೊಗೊಂಡು ಹೋಗಿದ್ದೆ. ನಾನು ನಿಮಗೆ ತೋರ್ಸೋದು ಮರೆತುಬಿಟ್ಟೆ. ಈ ಸ್ಟೂಲ್ ಏನಿದೆಯಲ್ಲ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇದು ಬ್ಲೂ ಕಲರ್ದು ನಾನು ತೊಗೊಂಬಂದಿದ್ದೆ. ನಾನು ಏನು ತೊಗೊಂಬಂದೆ ಅಂತ ತೋರಿಸ್ಬೇಕಾದ್ರೆ ಮೋಸ್ಟ್ಲಿ ಅದನ್ನು ಬಳಸ್ಬಿಟ್ಟಿದ್ದೆ ಅನಿಸುತ್ತೆ, ಹಾಗಾಗಿ ಮರೆತೋಯ್ತು ನನಗೆ. ಇದು ಕೂಡ ಚೆನ್ನಾಗಿತ್ತು. ಹಾಗೆಯೇ ಸುಮಾರು ಜನರ ವೀಡಿಯೋಗಳಲ್ಲಿ ನೀವು ಈ ಬಾಲ್ಕನಿಲಿ ಪ್ಲ್ಯಾಂಟ್ ಎಲ್ಲ ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಥರ ಬಳಸೋದು ಕೂಡ ನೋಡಿರ್ಬೋದು ನೋಡಿ ಇಲ್ಲಿದೆ. ಇದು ಎಲ್ಲ ಒಂಥರ ಪಾಪ್ಯುಲರ್ ಐಟಮ್ಗಳು ಐಕೆ ಅದು. ಬಾಲ್ಕನಿಲಿ ಇಟ್ಬಿಟ್ಟು ಗಿಡಗಳನ್ನು ಅರೇಂಜ್ ಮಾಡ್ತಾರೆ, ಅದು ಅದಕ್ಕೆ ಬಳಸೋವಂಥ ಸ್ಟ್ಯಾಂಡ್ಗಳಿದು. ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ಕನ್ನಡಿ ಇತ್ತು, ನಾನು ಕೂಡ ಕಾಣಿಸ್ತೇ ಇರಲಿ.
ಆರ್ಗನೈಸರ್ ವಿಷಯಕ್ಕೆ ಬಂದರೆ ಐಕಿಯಾದಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಈ ಥರದ ಬಾಕ್ಸ್ ಟೈಪ್ ಏನಿದೆಯಲ್ಲ ಸ್ಟೋರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕ್ವಿಲ್ಟು, ಪಿಲ್ಲೋ ಕವರು, ಪಿಲ್ಲೋಸು ಈ ಥರದಲ್ಲದೇ ನಾವು ಅಂದರೆ ಸೀರೆಗಳನ್ನ ಇಟ್ಕೋಬೋದು, ಅಥವಾ ನೀವು ಏನನ್ನೇ ತುಂಬ ದಿವಸ ಉಪಯೋಗಿಸ್ತಿಲ್ಲ ಮೇಲಿಡ್ತೀವಿ ಅಂತಂದರೆ ಇದರಲ್ಲಿ ಹಾಕಿ ಇಟ್ಕೋಬೋದು. ಇಲ್ಲ ವಾರ್ಡ್ರೋಬ್ನಲ್ಲೇ ನೀವು ಅರೇಂಜ್ ಮಾಡಿ ಇಟ್ಕೋತೀರಾ ಅಂತಂದರೆ ಧೂಳು ಇದೆಲ್ಲ ಬೀಳದಿರೋ ಹಾಗೆ ಇದನ್ನೆಲ್ಲ ಸಿಲ್ಕ್ ಇಡೋದಕ್ಕಾಗೋದಿಲ್ಲ, ಅದನ್ನು ಬಿಟ್ಟು ಬೇರೆ ಯಾವ್ದಾರ ಇದ್ರೆ ಇಟ್ಕೋಬೋದು. ಇಲ್ಲಿ ಇದನ್ನು ನಾನು ಈ ಥರದ್ದು ಒಂದು ಮೂರ್ನಾಲ್ಕು ಥರದ ವೆರೈಟಿ ಇತ್ತು, ಇದೆಲ್ಲದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಬಿಗ್ ಸೈಜು ಅಂದರೆ ತುಂಬ ದೊಡ್ಡ ಸೈಜು, ಚಿಕ್ಕ ಸೈಜು, ಮೀಡಿಯಂ ಸೈಜು ಅಥವಾ ಉದ್ದಕ್ಕಿರೋದು, ಈ ಥರದ್ದು ಎಲ್ಲವೂ ಇತ್ತು, ಚೆನ್ನಾಗಿತ್ತಿದು. ಈಗ ಶೂ ರ್ಯಾಕು, ಇಲ್ಲಿ ಬೇರೆ ಬೇರೆ ಥರದ ಶೂ ರ್ಯಾಕ್ಗಳಿದೆ. ಇದು ಅಷ್ಟೇ ಈ ಸತಿ ನಾನು ನೋಡಿದ್ದು, ಲಾಸ್ಟ್ ಟೈಮ್ ನಾನು ನೋಡಿರಲಿಲ್ಲ. ಹಾಗೆಯೇ ಈ ರೀತಿ ಶೂನ ಒಂದ್ರ ಮೇಲೊಂದು ಸ್ಟ್ಯಾಕ್ ಮಾಡೋದಕ್ಕೆ ಕೂಡ ಒಂದು ಪ್ಲಾಸ್ಟಿಕ್ ಸ್ಟ್ಯಾಂಡ್ ಥರ, ಅಂದರೆ ಮೇಲ್ಗಡೆ ಶೂಸಿನ ಧೂಳು ಕಸ ಕೆಳಗಡೆ ಇದಕ್ಕೆ ಬರದೇ ಇರೋ ಹಾಗೆ, ಹಾಗೆ ಸ್ಪೇಸ್ ಕೂಡ ಸೇವ್ ಆಗೋ ಹಾಗೆ ಇದನ್ನು ಶೂನ ಸ್ಟ್ಯಾಕ್ ಮಾಡೋದಕ್ಕೆ ಇದೊಂದು ಪ್ಲಾಸ್ಟಿಕ್ ಸ್ಟ್ಯಾಂಡ್ ಥರದ್ದಿತ್ತು. ಇದು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಕೂಡ ನಾನು ಈ ಸತಿ ನೋಡಿದ್ದು, ಲಾಸ್ಟ್ ಟೈಮ್ ನಾನು ನೋಡಿರಲಿಲ್ಲ. ಇಷ್ಟ ಆಯ್ತಿದ್ದು ಈ ಸತಿದು. ಈಗ ಸುಂದರವಾಗಿ ಕಾಣಿಸ್ತಿರೋದು ಇದೊಂದು ಎಲೆಕ್ಟ್ರಿಕ್ ಲ್ಯಾಂಪ್, ಇದು ಹಳೆ ಕಾಲದ ಲ್ಯಾಂಪ್ ಥರ, ಬಟ್ ಆದರೆ ಎಲೆಕ್ಟ್ರಿಕ್ ಲ್ಯಾಂಪ್ ಇದು. ತುಂಬ ಇಷ್ಟ ಆಯಿತು ನನಗಿದು, ಸುಮಾರು ಹೊತ್ತು ಇದನ್ನೇ ನೋಡ್ತಾ ಇದ್ದೆ. ಬಟ್ ಎಕ್ಸ್ಪೆನ್ಸಿವ್ ಇತ್ತು, ಏನಂದರೂ 1790 ಏನೋ ಇತ್ತು, ಅಷ್ಟು ಕೊಡೋಗಕ್ಕೆ ವರ್ಥ ಅಂತ ಗೊತ್ತಾಗಲಿಲ್ಲ ನನಗೆ. ನನಗೆ ಇಷ್ಟ ಏನೋ ಆಗ್ತಿತ್ತು, ಸೊ ನೋಡ್ತಾ ಇದ್ದೆ. ಆಮೇಲೆ ತುಂಬ ನ್ಯಾಚುರಲಾಗಿ ಕಾಣಿಸ್ತಿತ್ತು ದೂರದಿಂದ ನೋಡಿದ್ರೆ ಅಂತೂ. ಲ್ಯಾಂಪ್ ಅಂದರೆ ಹಳೆ ಕಾಲದ ಎಣ್ಣೆ ಬತ್ತಿ ದೀಪ ಇರ್ತಿತ್ತಲ್ಲ ಈ ಥರದ್ದು, ಇದನ್ನೇ ಹಚ್ಚಿ ಇಟ್ಟಿಯಾರನೋ ಅನ್ನೋ ಥರ ಕಾಣಿಸ್ತಾ ಇತ್ತು. ಮತ್ತು ದೀಪಾವಳಿಗೆ ಹೊಸ ಹೊಸ ಥರದ ಲೈಟ್ಗಳು ಡೆಫಿನೆಟಾಗಿ ಬಂದಿರುತ್ತೆ. ಇಲ್ಲಿ ನೋಡಿ ಸುತ್ತಮುತ್ತಲಿನ ಬ್ರೈಟ್ನೆಸ್ಗೆ ನನ್ನ ಮುಖಾನೇ ಇಲ್ಲಿ ಲೈಟ್ ಇಲ್ಲದೇ ಸಾಕು, ಡಲ್ಲ ಕಾಣಿಸ್ತಿದೆ. ಬಟ್ ನಂಗೆ ತುಂಬ ಇಷ್ಟ ಆಯ್ತಿದ್ದು ಈ ಸೆಕ್ಷನ್ನು. ಕಡೆಯದಾಗಿ ಇದು ಫ್ಲವರ್ ವೇಸು, ಆರ್ಟಿಫಿಷಿಯಲ್ ಫ್ಲವರ್ಗಳು ಇದೆಲ್ಲದು ಸೆಕ್ಷನಿಗೆ ಬರ್ತೀವಿ. ಇದು ಕೂಡ ಚೆನ್ನಾಗಿದೆ ವೇಸ್ ಕಲೆಕ್ಷನ್ನು, ಪುಟ್ಟದೂ ಇತ್ತು ದೊಡ್ಡದೂ ಇತ್ತು, ಬಟ್ ಚಿಕ್ಕ ಸೈಜ್ನಲ್ಲಿ ಸಾಕಷ್ಟು ಇತ್ತು ಇಲ್ಲಿ. ಇದು ತುಂಬಾ ಕ್ಯೂಟಾಗಿದೆ ಅಂತ ಅನ್ನಿಸ್ತಾ ಇತ್ತು. ಪ್ರೈಸ್ ನನಗೆ ನೆನಪಿಲ್ಲ, ಈ ವಿಡಿಯೋದಲ್ಲೇ ಎಲ್ಲರೂ ನಿಮಗೆ ಕಾಣಿಸಿದ್ರೆ ಕಾಣಿಸ್ಬೋದು. ಇದೆಲ್ಲದು ಮೊದಲೆಲ್ಲ ಇತ್ತು ಇದು, ಬಟ್ ಆ ಚಿಕ್ಕದೇನು ತೋರಿಸ್ದಲ್ಲ, ಚಿಕ್ಕ ಸೈಜ್ ವೇಸ್ಗಳು, ಫ್ಲವರ್ ವೇಸ್ಗಳು ಇತ್ತಲ್ಲ ಅದರೊಳಗೆ ಸ್ವಲ್ಪ ಜಾಸ್ತಿ ಕಲೆಕ್ಷನ್ನೇ ಈ ಸತಿ ಇತ್ತು ಅಂತ ಹೇಳ್ಬೋದು. ಇದು ಲಾಸ್ಟ್ ಸೆಕ್ಷನ್ನು. ಆಮೇಲೆ ಇಲ್ಲೊಂದು ನೋಡಿ, ಇದು ಗ್ಲಾಸಿಂದು ಪುಟ್ಟದೊಂದು ಕೊಡ ಇದ್ದಂಗಿದೆ, ಚೆನ್ನಾಗಿದೆ ಅಲ್ವಾ ಇದು. ಇದೆಲ್ಲದೂ ಕೂಡ ಗ್ಲಾಸಲ್ಲೇ ಇದ್ದಿದ್ದು, ಆಮೇಲೆ ಸಿರಾಮಿಕಲ್ ಇತ್ತು ಅಂತ ಅನಿಸುತ್ತೆ. ಇದನ್ನು ಫ್ಲವರ್ ವೇಸ್ ಆಗಿ ಅರೇಂಜ್ ಮಾಡಿಕೊಂಡು ಇಲ್ಲೇ ಸುತ್ತಮುತ್ತ ಸಾಕಷ್ಟು ಫ್ಲವರಿನ ಕಲೆಕ್ಷನ್ ಇದೆ. ಇದು ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಐಕಿಯಾದಲ್ಲಿ ಈ ಆರ್ಟಿಫಿಷಿಯಲ್ ಫ್ಲವರ್ಗಳು, ಬಟ್ ಇದೆಷ್ಟು ಚೆನ್ನಾಗಿದೆ ಅಲ್ವಾ ಇದು. ರೋಸಿನ ಒಂದು ಗುಚ್ಛದ ಥರ ಇದಿತ್ತು, ಇದನ್ನು ನೋಡ್ತಾ ಇದ್ದೆ. ಹಾಗೆ ಇದ್ರ ಪಕ್ಕ ಲಿಲಿ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ಯಾವಾಗಲೂ ಇದು ಎಲ್ಲ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಹಾಗೇನೆ ಜಾಸ್ತಿ ಕಾಸ್ಟ್ಲಿ ಅಂತ ಅಂದ್ಕೊಂಡೇನೆ ತುಂಬ ಜನ ತೊಗೊಂಡಿರೋದು ಕೂಡ ನೋಡಿದ್ದೀನಿ ನಾನು. ಇಲ್ಲೊಂದು ಫ್ಲವರ್ ವೇಸ್ ಇತ್ತಲ್ಲ ಈ ಗ್ಲಾಸಿಂದು, ಇದರಲ್ಲಿ ಇಟ್ಟು ನೋಡ್ತಾ ಇದ್ದೀನಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ. ಬಟ್ ಸುಮ್ಮನೆ ಇಟ್ಟು ನೋಡೋಣ, ಹಾಗೆ ನಿಮಗೂ ತೋರಿಸೋಣ ಅಂತ ತೋರಿಸ. ಐಕಿಯಾ ಶಾಪಿಂಗ್ ಮುಗಿಸ್ಕೊಂಬಂದು ಮೊನ್ನೆ ಹೋಗಿದ್ದು ನಾನು ಐಕಿಯಾಗೆ, ಇವತ್ತು ಮೊನ್ನೆ ಇಲ್ಲ ಗುರುವಾರ ಹೋಗಿದ್ದು, ಇವತ್ತು ಭಾನುವಾರ, ಸೊ ಶುಕ್ರವಾರ ಶನಿವಾರ ಭಾನುವಾರ ಇವತ್ತು, ಗುರುವಾರ ಹೋಗಿ ಬಂದಿದ್ದು ನಾನು. ಗುರುವಾರ ಹೋದ್ನ ಶುಕ್ರವಾರ ಹೋದ್ನ ಗೊತ್ತಿಲ್ಲ, ಮರದೇ ಹೋಗಿದೆ. ಬಟ್ ಎರಡು ದಿವಸ ಅಂತೂ ಎರಡು ಮೂರು ದಿವಸ ಅಂತೂ ಆಯಿತು. ಬಂದ ತಕ್ಷಣ ನನಗೆ ಶಾಪಿಂಗಲ್ಲಿ ಏನು ತೊಗೊಂಡಿದ್ದೆ ತೋರ್ಸೋಕ್ಕಾಗಿಲ್ಲ, ನಿಮಗೆ ತೋರಿಸೋವರೆಗೂ ನಾನು ಓಪನ್ ಮಾಡೋದು ಬೇಡ ಅಂತ ಹಾಗೆ ಇಟ್ಕೊಂಡು ಕಾಯ್ತಾ ಇದ್ದೆ. ಒಂದೇ ಒಂದು ಓಪನ್ ಮಾಡಿದ್ದೀನಿ, ತೋರಿಸ್ತೀನಿ. ಈ ಸತಿ ದೀಪಾವಳಿ ಹಬ್ಬಕ್ಕೆ ತುಂಬಾ ಹೊಸ ಹೊಸ ಥರದ ಐಟಮ್ಸ್ ಕಾಣಿಸ್ತು ನನಗೆ ಐಕಿಯಾದಲ್ಲಿ. ಹಾಗೆಯೇ ಸ್ವಲ್ಪ ಕಡಿಮೆ ಅಂದರೆ ಡಿಸ್ಕೌಂಟಲ್ಲೂ ಕೂಡ ಸಾಮಾನುಗಳಿದ್ದು ಕಾಣಿಸ್ತು, ಆದರೆ ತುಂಬ ಇರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಹೊರಗಡೆ ಪಟಾಕಿ ಶಬ್ದ ಕೇಳಿಸ್ತಾ ಇದೆ, ಸಾರಿ ಏನು ಮಾಡೋದಕ್ಕಾಗೋದಿಲ್ಲ. ದೀಪಾವಳಿ ಹಬ್ಬ ಶುರುವಾಗಿದೆ, ಇವತ್ತಿನ ದಿವಸ ನೀರು ತುಂಬ ಹಬ್ಬ, ನಾಳೆ ನರಕ ಚತುರ್ದಶಿ. ಸೊ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟು ಹೇಳ್ತಾ ಫುಲ್ ರೆಡಿ ಆಗಿಬಿಟ್ಟು ವಿಡಿಯೋ ಮಾಡ್ತೀನಿ ನಿಮ್ಮ ಮುಂದೆ ಅಂತ ಕೂತ್ರೆ ಲೇಟ್ ಆಗುತ್ತೆ ಅಂಥೇಳಿ, ಆದಷ್ಟು ಬೇಗ ಈ ಶಾಪಿಂಗ್ ಹಾಲ್ನ ತೋರಿಸ್ಬಿಟ್ಟು ವಿಡಿಯೋನ ಎಡಿಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ರೆಡಿಯಾಗಿ ಅದೆಲ್ಲ ಮಾಡೋದು ಬೇಡ, ಹೇಗಿದೆಯೋ ಹಾಗೆ ಮಾಡೋಣ ಅಂತ ಕೂತೀನಿ. ಸೊ ನೀವೆಲ್ಲರೂ ಒಪ್ಕೋತೀರಾ ಅಂತ ಅಂದ್ಕೊಂಡಿನಿ. ಬಿಕಾಸ್ ಕೆಲವರಿಗೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದಾಗ ಮಾತ್ರ ಬರೀ ಖುಷಿ ಆಗುತ್ತೆ, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾರೆ, ಸಂತೋಷ ವ್ಯಕ್ತಪಡಿಸ್ತಾರೆ. ಬಟ್ ತುಂಬ ಜನ ಹಾಗೇನಿಲ್ಲ ಅಂತ ನಂಗೆ ಗೊತ್ತು, ತುಂಬ ಪ್ರೀತಿಯಿಂದ ನೋಡ್ತೀರಾ ಅಂಥೇಳಿ. ಬಟ್ ಸುಮಾರು ಜನ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ನ ನೋಡಿಲ್ಲ ಅಂತ ಗೊತ್ತಾಗ್ತಾ ಇದೆ, ಯಾಕೆಂದರೆ ಬೃಂದಾ ಕುಕ್ಕೆ ಚಾನೆಲ್ ಎಲ್ಲೋಯ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ಹೊಸ ಹೊಸ ಹೆಸರಲ್ಲಿ ಕಾಮೆಂಟ್ಗಳು ಬಂದಾಗ ನಂಗೆ ಗೊತ್ತಾಗುತ್ತೆ ರೆಗ್ಯುಲರ್ ಆಗಿ ನೋಡ್ತಿರ್ಲಿಲ್ಲ ಅಂಥೇಳಿ. ಯಾವುದೋ ಒಂದು ರೆಸಿಪಿ ಇದು ಬೇಕಾದಾಗ
ಮಾತ್ರ ಬರ್ತಿದ್ರಿ ಅಂತ. ಇದು ಸ್ವಲ್ಪ ನನಗೆ ಬೇಜಾರಾಯ್ತು, ಯಾಕೆಂದ್ರೆ ಇರೋ ವಿಷಯ ಹೇಳ್ತಾ ಇದ್ದೀನಿ ರೆಗ್ಯುಲರ್ ಆಗಿ ನೋಡಿ. ಅಫ್ಕೋರ್ಸ್ ಸಪೋರ್ಟ್ ಮಾಡೋ ಸುಮಾರು ಜನ ಇದ್ದೀರಾ, ನಾನು ಅವ್ರಿಗೆ ಯಾವತ್ತೂ ನನ್ನ ಕೃತಜ್ಞತೆ ಇದ್ದೇ ಇರುತ್ತೆ. ಬಟ್ ಯಾವತ್ತೋ ಒಂದ್ ದಿವಸ ಏನೋ ಒಂದ್ ರೆಸಿಪಿಗೋಸ್ಕರ ಬಂದು ಇದ್ ಮಾಡುದು, ಉಳಿದಿದ್ ನಮ್ಗೆ ಏನ್ ಲೆಕ್ಕ ಇಲ್ಲ ಅನ್ನೋ ತರ ಅನ್ಸ್ದಾಗ ಸ್ವಲ್ಪ ಬೇಜಾರಾಗಿದ್ದು ಕೂಡ ಉಂಟು. ಇರ್ಲಿ, ಏನೋ ಮಾಡೋಕ್ಕಾಗಲ್ಲ, ಅವರವರ ಚಾಯ್ಸು. ಸೊ ಶಾಪಿಂಗ್ ತೋರಿಸ್ಬಿಡ್ತೀನಿ, ಎರಡು ನಿಮಿಷ ಮಾತಾಡಾಯ್ತು. ಮೊಟ್ಟ ಮೊದಲನೇದಾಗಿ ಇದೊಂದು ಆರ್ಗನೈಸರ್, ಇದು ಇದನ್ನ ಓಪನ್ ಮಾಡಿದ್ದೀನಿ ನಾನು, ಹಾಗಾಗಿ ಈ ತರ ಕಾಣಿಸ್ತಿದೆ. ಬಟ್ ಕ್ಲೀನ್ ಆಗಿ ಪ್ಯಾಕ್ ಆಗಿ ಬಂದಿತ್ತು. ಇದು ಈ ರೀತಿ ಒಂದು ಬಾಕ್ಸ್ ತರ ಆಗತ್ತೆ, ಇದು ಕಾಣಿಸ್ತಿದೆ ಅಲ್ಲ, ಇಷ್ಟು ದೊಡ್ಡ ಬಾಕ್ಸ್ ಆಗತ್ತೆ. ಇದಕ್ಕೊಂದು ಈ ರೀತಿ ಜಿಪ್ ಇರತ್ತೆ. ಇದನ್ನ ಯಾಕೆ ತಗೊಂಡೆ ಅಂತ ಹೇಳಿದ್ರೆ, ಇದರಲ್ಲಿ ಸೀರೆಗಳು ಸ್ಟೋರ್ ಮಾಡೋದಿರ್ಬೋದು, ಅಥವಾ ದುಪ್ಪಟ್ಟ ಇರ್ಬೋದು, ಅಥವಾ ಕೆಲವೊಂದು ಸಾಮಾನುಗಳು ಚಿಕ್ಕ ಪುಟ್ಟ ಸಾಮಾನೆಲ್ಲ ಒಂದ್ ಕಡೆ ಇಟ್ಟಿರ್ತೀವಿ, ಅದನ್ನ ಮಂಚದ ಕೆಳಗು ಡ್ರಾಯರ್ಸ್ ಅಲ್ಲೋ ಎಲ್ಲೋ ಇಟ್ಟಾಗ, ಎಸ್ಪೆಷಲಿ ಮಂಚ ಡ್ರಾಯರಿಗೆ ನನಗೆ ಇದು ಬೇಕಾಗಿತ್ತು, ಅದಕ್ಕೆ ತಗೊಂಡೆ. ಇದು ಇದ್ರ ಬೆಲೆ ಎಷ್ಟು ಅಂತ ಹೇಳಿದ್ರೆ, ಒಂದ್ ನಿಮಿಷ ಹೇಳ್ತೀನಿ ನಾನು, ಹೋಗಿ ಬಿಲ್ನೇ ತಗೊಂಬಂದೆ. ಇದ್ರ ಬೆಲೆ ಸ್ವಲ್ಪ ಕಷ್ಟನೇ ಇಲ್ಲಿ ಹುಡ್ಕೋದು. ಇದ್ರ ಬೆಲೆ 899 ರುಪೀಸು, ಸ್ವಲ್ಪ ದುಬಾರಿ ಅಂತ ಅನ್ಸ್ಬೋದು, ಬಟ್ ಕ್ವಾಲಿಟಿ ಚೆನ್ನಾಗಿದೆ ಅಂಡ್ ಸಖತ್ ಸ್ಪೇಷಿಯಸ್ ಆಗಿ, ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದ್ರೆ ಕ್ಲೀನ್ ಆಗಿ ಜಿಪ್ ಮಾಡಿ ಜಿಪ್ ಹಾಕಿ ಇಡ್ಬೋದು, ಹಾಗಾಗಿ ಇದು ನಂಗೆ ಇಷ್ಟ ಆಯ್ತು. ಮುಂದಿಂದು ಈ ರೀತಿ ಒಂದು ತೂತಿನ ಬುಟ್ಟಿ ಕೊಲ್ಯಾಂಡರ್ ಏನಂತಾರ ಅದು, ಇದನ್ನ ತಗೊಂಬಂದೆ. ಪ್ಲಾಸ್ಟಿಕ್ದು ತಗೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ, ಬಟ್ ಯಾಕೆ ತಗೊಂಡೆ ಅಂತಂದ್ರೆ, ಸ್ಟೀಲಿಂದು ವಿತ್ ವೈಟ್ ಕಲರ್ ಪೇಂಟಲ್ಲಿ ಸ್ಟೀಲಿಂದು ಬರುತ್ತೊಂದು 1000 ರುಪೀಸ್ ಸಮಥಿಂಗ್ ಏನೋ, ಅದು ತೊಗೋಬೇಕು ಅಂತ ನನಗಿತ್ತು. ಬಟ್ ಸದ್ಯಕ್ಕೆ ಇದನ್ನು ತೊಗೊಂಬರೋಣ ಅಂತ ಹೇಳಿ ತೊಗೊಂಬಂದೆ, ಯಾಕಂದ್ರೆ ಇನ್ನೊಂದೆರಡು ಐಟಮ್ ನನಗೆ ಬೇಕಿತ್ತು, ಅದೊಂದಕ್ಕೆ ದುಡ್ಡು ಹಾಕಿದ್ರೆ ಮತ್ತೆ ಇದು ತೊಗೊಳ್ದಿಕ್ಕಾಗೋದಿಲ್ಲ ಅಂತೇಳಿ, ಬೇರೆದೆಲ್ಲ ತೊಗೊಳೋದಕ್ಕಾಗೋದಿಲ್ಲ ಅಂತೇಳಿ ಇದನ್ನು ತೊಗೊಂಬಂದೆ. ಇದು ಇದ್ರ ಬೆಲೆ ಎಷ್ಟಿದೆ ಅಂತಂದ್ರೆ 169 ರೂಪಾಯಿ ಇದ್ರ ಬೆಲೆ. ಇದಕ್ಕಿಂತ ಕಡಿಮೆ ಬೆಲೆಗೂ ಸಿಗ್ಬೋದು ಅಥವಾ ಜಾಸ್ತಿ ಬೆಲೆಗೂ ಸಿಗ್ಬೋದು, 169 ರೂಪಾಯಿ ಇದಕ್ಕೆ ಈ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಇದ್ರ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಒಂದು ಬೆಡ್ಶೀಟ್ ಸೆಟ್, ಇದು ಎರಡು ಪಿಲ್ಲೋ ಕವರು, ಒಂದು ಬೆಡ್ ಸ್ಪ್ರೆಡ್, ಇದು ಕಿಂಗ್ ಸೈಜ್ ಬೆಡ್ಗೆ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. 1790 ಚಿಲ್ಲರೆ ಇದು. ಐಕಿಯಾದಲ್ಲಿ ಕಲರ್ಗಳು ಪ್ರಿಂಟ್ಗಳು ತುಂಬಾನೇ ಚೆನ್ನಾಗಿದೆ, ತುಂಬಾ ಒಂಥರ ಸೂದಿಂಗ್ ಆಗಿದೆ ಅಂತ ಹೇಳ್ಬೋದು ಕಣ್ಣುಗಳಿಗೆ. ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಅಫ್ಕೋರ್ಸ್ ಒಳ್ಳೊಳ್ಳೆ ಕಾಟನ್ ಬೆಡ್ ಸ್ಪ್ರೆಡ್ಗಳು ಇಂಡಿಯಾದಲ್ಲೇನೆ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ, ನನಗೂ ಗೊತ್ತು. ಆದರೆ ಕೆಲವೊಂದು ಪ್ರಿಂಟ್ಗಳಿಗೋಸ್ಕರ ಕಲರ್ಗಳಿಗೋಸ್ಕರ ಅಫ್ಕೋರ್ಸ್ ಕ್ವಾಲಿಟಿನೂ ಚೆನ್ನಾಗಿದೆ ಅಂತಲೇ ನಾನು ಕೇಳಿದ್ದೀನಿ, ನಾನು ಅಲ್ಲಿ ಮುಟ್ಟು ನೋಡಿದಾಗ ಅನ್ನಿಸ್ತು. ಸೊ ಅದಕ್ಕೆ ಇದನ್ನು ತೊಗೊಂಬಂದೆ. ಇದು 1700 ಚಿಲ್ಲರೆ. ಇದು ಹೆಂಗೆ ಕಾಣುತ್ತೆ ಅಂತ ಸಾಧ್ಯ ಆದರೆ ಒಂದು ಪಿಕ್ಚರ್ನ ಹಾಕ್ತೀನಿ. ಇದು ಈ ಥರ ಇದೆ, ಕಾಣಿಸ್ತಿದಲ್ಲ. ಹಾಗೇನೆ ಇದು ಈ 3 ಟಿನ್ ಡಬ್ಬಗಳನ್ನ ತಗೊಂಡೆ, ಚೆನ್ನಾಗಿದೆಲ್ಲ, ಕಲರ್ಫುಲ್ ಆಗಿದೆಲ್ಲ. ಇದು 499 ಏನೋ 3, ಇದಕ್ಕೆ ಇದು ಒಂದ್ರೊಳಗೊಂದು ಇರುತ್ತೆ, ಇದು 3 ಕಲರ್ಫುಲ್ ಆಗಿದೆ. ಹಾಗೇನೆ ಟಿನ್ ಡಬ್ಬ ಅಲ್ವಾ, ಪ್ಲಾಸ್ಟಿಕ್ಗಿಂತ ಇದು ವಾಸಿ ಅಂತ ಅನ್ನಿಸ್ತು. ಹೊರಗಡೆ ಎಲ್ಲಾರು ಏನಾರು ಹಾಕಿಟ್ರು ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬರೀ ಅಡುಗೆ ಮನೆ ಅಲ್ಲ, ಬೇರೆ ಎಲ್ಲಾದ್ರೂ ಕೂಡ ಇದನ್ನು ಉಪಯೋಗಿಸ್ಬೋದು, ಈ ರೀತಿ ಇದೆ. ಇದು ತುಂಬಾ ನಂಗೆ ಇಷ್ಟ ಆಯ್ತು. ನಾನು ಇವಾಗ ತೋರಿಸಿದ ಎಲ್ಲ ಐಟಮ್ ತೋರಿಸಿದ್ಮೇಲೆ ಇದು ಇಷ್ಟರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಯ್ತು ಖಂಡಿತ ಕಾಮೆಂಟ್ ಸೆಕ್ಷನ್ ಬರ್ತಿಳ್ಸಿ. ಈ ಟೀ ಲೈಟ್ ಕ್ಯಾಂಡಲ್ಸ್ ತೊಗೊಂಬಂದೆ, ಇದು 100 ಕ್ಯಾಂಡಲ್ಸ್ಗೆ 499 ರೂಪಾಯಿ. ಇದು ನನಗೆ ಆ್ಯಕ್ಚುಲಿ ನನಗೆ ದೀಪಾವಳಿಲಿ ದೀಪಗಳನ್ನ ಎಣ್ಣೆ ಬತ್ತಿ ಹಾಕಿ ಹಚ್ಚೋದೇ ಇಷ್ಟ. ಬಟ್ ಇದು ಎಲ್ಲಿ ಬೇಕಾಗತ್ತೆ ಅಂದರೆ, ಕೆಲವೊಂದು ಗ್ಲಾಸ್ ಹೋಲ್ಡರ್ಗಳಿದೆ ಅಥವಾ ಕೆಲವೊಂದು ದೀಪಗಳಿಗೆ ಎಣ್ಣೆ ಹಾಕಿ ಹಚ್ಚೋಕ್ಕಾಗೋದಿಲ್ಲ, ತುಂಬ ಡೆಕೋರೇಟ್ ಮಾಡಿರ್ತಾರೆ, ಆ ಥರದಕ್ಕೋಸ್ಕರ ಈ ಥರದ ಕ್ಯಾಂಡಲ್ಸ್ನ ತರ್ತೀನಿ. ಇಲ್ಲದೆ ನನಗೆ ಕ್ಯಾಂಡಲ್ ಇಷ್ಟ ಆಗೋದಿಲ್ಲ ಅಷ್ಟೊಂದು ತರೋದಕ್ಕೆ. ಆಮೇಲೆ ಇನ್ನೊಂದೇನಂದ್ರೆ, ನೀರಲ್ಲಿ ತೇಲ್ ಬಿಡೋದಕ್ಕೆ ಡೆಕೋರೇಷನ್ಗೆ ಈ ಥರದೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಬರ್ತೀನಿ. ಸೆಂಟೆಡ್ ಕ್ಯಾಂಡಲ್ಸು ತುಂಬ ಇದೆ ಐಕಿಯಾದಲ್ಲಿ, ಒಳ್ಳೆ ರೇಟಿಗಿದೆ. ಬೇರೆದು ಅಂದರೆ ಇದೇ ಥರದಲ್ಲಿ ದೊಡ್ಡದು ಇದೆ, ಚಿಕ್ಕದು ಇದೆ, ಅದೆಲ್ಲದೂ ಕೂಡ ನೀವು ವಿಡಿಯೋದಲ್ಲಿ ನೋಡಿದಿರ ಅಂತ ಅನಿಸುತ್ತೆ. ಇದು 100ಕ್ಕೆ 499 ರೂಪಾಯಿ ಕೊಡ್ಬೋದು ಅಂತ ಅನ್ನಿಸ್ತು. ಅಫ್ಕೋರ್ಸ್ ಅಮೆಜಾನಲ್ಲಿ ಹುಡುಕಿದ್ರೆ ಇನ್ನೂ ಸಿಕ್ತಿತ್ತೇನೋ, ಇನ್ನು ಬೆಟರ್ ಪ್ರೈಸ್ಗೆ ಹೋಗಿದ್ನಲ್ಲ, ನನಗೂ ಕೂಡ ಇನ್ನೆಲ್ಲೂ ಹುಡುಕಿ ಮಾಡಿ ತರೋದಕ್ಕೆ ಕಾಯೋದಕ್ಕೆ ಇರಲಿಲ್ಲ ಅಂತ ಅನಿಸ್ತು. ಸೊ ಅದಕ್ಕೆ ತಗೊಂಡೆ. ಇದೊಂದು ಬ್ರಷ್ಷು, ಆಮೇಲೆ ಏನಾದ್ರು ಲಿಕ್ವಿಡ್ ಸೋಪು, ಇದರದ್ದೆಲ್ಲ ಒಂದು ಹೋಲ್ಡರ್ ಥರ ಇದು. ಇದು 150 ರೂಪೀಸ್ಗಿಂತಲೂ ಕಡಿಮೆನೆ, 150 ಸಮಥಿಂಗ್ ಏನೋ. ಕ್ವಾಲಿಟಿ ಚೆನ್ನಾಗಿದೆ, ಈ ರೀತಿ ತೂತಿದೆ. ಇಲ್ಲಿ ಏನಾದ್ರು ನೀವು ಸ್ಕ್ರಬ್ಬರ್ ಎಲ್ಲ ಇಟ್ಟರೆ ನೀರೆಲ್ಲ ಕ್ಲೀನಾಗಿ ಡ್ರೈನ್ ಆಗೋ ಹಾಗೆ ತೂತಿದೆ, ಅದು ಇಂಪಾರ್ಟೆಂಟು. ಇದರ ಒಂಥರ ವಾಸನೆ ಬರುತ್ತೆ, ಅಷ್ಟು ಕ್ಲೀನಾಗಿ ಕಾಣೋದಿಲ್ಲ. ಇದರ ಬೆಲೆ ಮೋಸ್ಟ್ಲಿ 1
200 rupees ಒಳಗೇನೆ ಇದೆ, 100 rupees ಒಳಗೂ ಕೂಡ ಸಿಗತ್ತೆ, ಸಿಗಲ್ಲ ಅಂತ ಏನಲ್ಲ. ಆದ್ರೆ ಈ ಕ್ವಾಲಿಟಿಗೆ ನನಗೇನೋ ಕೊಡ್ಬೋದು ಅಂತ ಅನ್ನಿಸ್ತು. ಮುಖ್ಯವಾಗಿ ಐಕಿಯಾಗೆ ಹೋಗಿದ್ದೆ ನಾನು ಈ ನೈಫ್ ಸೆಟ್ನ ತಗೊಳೋದಿಕ್ಕೆ. ಸೆಟ್ ತಗೋಬೇಕು ಅಂತ ಹೋಗ್ಲಿಲ್ಲ, 1 or 2 ನೈಫ್ ಚಾಕುನ ತಗೊಳ್ಳ ಅಂತ ಹೋದೆ. ಕೊನೆಗೆ ನೈಫ್ ಸೆಟ್ ತಗೊಂಬಂದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಬೇಕಾಗಿದ್ದ 2 ಚಾಕು ತಗೊಂಡಿದ್ರೆ ಇದರಲ್ಲಿ ಡಿಸ್ಕೌಂಟ್ ಇತ್ತು, ನನಗೆ ಸಾಕಷ್ಟು ಡಿಸ್ಕೌಂಟ್ ಸಿಕ್ತು ಇದರಲ್ಲಿ. ಇದು ನಾನೇನಾದ್ರು ಹಾಗೆ 1 piece 2 piece ಹಾಗೆ ಲೂಸ್ ಅಲ್ಲಿ ತಗೊಂಡಿದ್ರೆ ಸೆಟ್ ಅಲ್ದೇನೆ ಅದು ಜಾಸ್ತಿ ಆಗ್ತಿತ್ತು. ಅಂದ್ರೆ ಇದಿಷ್ಟು 3 ಚಾಕುವಿಂದ ಸುಮಾರು 2,090 rupees ಏನೋ ಆಗುತ್ತೆ. ತುಂಬಾ ದುಬಾರಿ ಅಂತ ಕೆಲವ್ರಿಗೆ ಅನ್ಸ್ಬೋದು, ಬಟ್ ಐಕಿಯಾ ಇರ್ಬೋದು ಅಥವಾ ಇನ್ಯಾವುದೇ ಒಳ್ಳೆ ಬ್ರ್ಯಾಂಡಿನ ಚಾಕುಗಳನ್ನ ಬಳಸಿ ನೋಡಿದವರಿಗೆ ನಾ ಹೇಳ್ತಿರೋದು ಏನು ಅಂತ ಅರ್ಥ ಆಗತ್ತೆ. ಸೊ 2 ಚಾಕು ತಗೊಂಡ್ರೆ 1,300-1,400 ಜಾಸ್ತಿ ಆಗ್ತಿತ್ತು, ಅಲ್ಲ 1,700 ಹತ್ತಿರ ಬರ್ತಿತ್ತು. ಸೊ 2 ಚಾಕುಗೆ 1,700-1,600 ಕೊಟ್ಟು ತಗೊಳ್ಳೋ ಬದಲು ಫುಲ್ ಒಂದು ಸೆಟ್ ತಗೊಂಡ್ರೆ 3 ಚಾಕು ಸಿಗತ್ತೆ, ಅದು 2,000 ಬೆಲೆಲಿ. ಅಂಡ್ 3 ಕೂಡ ಉಪಯೋಗ ಆಗುವಂಥದ್ದೇನೆ, ಒಂದು 14 cm, ಇನ್ನೊಂದು 16 cm, ಇನ್ನೊಂದು 20 cm ಅಲ್ಲಿ ಲೆಂತ್ ಅಲ್ಲಿ ಇದು ಬರತ್ತೆ. ಇದು ಎಸ್ ಕರೆಕ್ಟ್ ಆಗಿ ಹೇಳಿದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಆ ಲೆಕ್ಕಕ್ಕೆ ಇದು ಕರೆಕ್ಟ್ ಆಗಿ ಅಂದ್ರೆ ಇಷ್ಟು ಬೆಲೆಗೆ 3 ಉಪಯೋಗ ಆಗುವಂತದ್ದು ಸಿಗೋದ್ರಿಂದ ನಾನು ಲೂಸ್ ಅಲ್ಲಿ ತಗೊಳ್ದೇನೆ ಈ 3 ಸೆಟ್ನ ತಗೊಂಡೆ. ಚಾಕು ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಟ್ರೈ ಮಾಡಿ ನೋಡ್ತೀನಿ. ಇದ್ರ MRP 3,000 ಚಿಲ್ಲರೆ ಏನೋ ಇದೆ, ಬಟ್ ಡಿಸ್ಕೌಂಟ್ ಅಲ್ಲಿ ಈಸ್ ಈ ಟೈಮಲ್ಲಿ 2,090 rupees ಸಿಕ್ತು ನನಗೆ. ಸೊ ಇದಕ್ಕೇನೆ ನಾನು ಹೋಗಿದ್ದು, ಇದು ಮತ್ತೆ ಎಸ್ ಆರ್ಗನೈಸರ್ ಒಂದಕ್ಕೆ ಹೋಗಿದ್ದು. ಆಮೇಲೆ ಪುಟ್ಟದ್ದು ಒಂದೆರಡು ಸೀಸರ್ಸ್ ಇತ್ತು, ಸೀಸರ್ಸ್ ನೋಡೋಣ ಅಂತಂದ್ರೆ ಸೀಸರ್ಸ್ ಇರಲಿಲ್ಲ, ಖಾಲಿಯಾಗಿ ಹೋಯಿತು. ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಟೈಮಲ್ಲಿ. ಸೊ ಮೆಟ್ರೋದಲ್ಲಿ ತರಬೋದು ಇಲ್ಲೋನೋ ಒಂದು ಡೌಟ್ ಇಂದ ಹೋಗಿದ್ದಕ್ಕೆ ಲಾಸ್ಟ್ ಟೈಮ್ ತರಬೋದು, ಪ್ಯಾಕ್ ಆಗಿದ್ರೆ ಬಿಡ್ತೀವಿ ಅಂತ ಹೇಳಿದ್ರು. ಯಾಕೆಂದ್ರೆ ಮೆಟ್ರೋ ಅಲ್ಲದೇನೆ ಅಲ್ಲಿಂದ ಇಲ್ಲಿಗೆ ಬೇರೆದ್ರಲ್ಲಿ ಬರೋದು ತುಂಬಾನೇ ಕಷ್ಟ ಆಗುತ್ತೆ. ಇನ್ನೊಂದು ತಮಾಷೆ ಏನಾಯ್ತು ಅಂದ್ರೆ, ಇಲ್ಲಿಂದ ವಾಪಸ್ ಬರ್ತಾ ನಾವು ಮಂತ್ರಿ ಸ್ಕ್ವೇರ್ಗೆ ಹೋಗಿ ಊಟ ಮಾಡೋಣ ಅಂತ ನಾನು ನನ್ನ ಫ್ರೆಂಡ್ ಹೋದ್ವಿ. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಬಿಡಲ್ಲ ಅಂತ ಗಲಾಟೆ ಶುರು ಮಾಡ್ಬಿಟ್ರು. ಅಯ್ಯೋ ಮತ್ತೆ ಇನ್ನೇನಪ್ಪ ಅನ್ಕೊಂಡ್ವಿ. ಆಮೇಲೆ ಅವ್ರ ಮ್ಯಾನೇಜರ್ ಇರ್ತಾರಲ್ಲ ಅವ್ರ ಹತ್ರ ಬಂದಾಗ ಅವರು ಸೀಲ್ ಆಗಿದೆ ಅಂತ ಹೇಳಿ ಬಿಟ್ರು. ಬಟ್ ನಿಮ್ಗೆ 4,000 ಹೆಂಗ್ ಬಿಟ್ರು ಅಂತ ಕೇಳಿದ್ರು. ನಾವು ಕೇಳ್ಕೊಂಡು ಹೋಗಿದ್ವಿ, ಅವರು ಪ್ಯಾಕ್ ಆಗಿದ್ರೆ ಬಿಡ್ತೀವಿ ಅಂತ ಹೇಳಿದ್ರು, ಓಪನ್ ಆಗಿರ್ಬಾರ್ದು ಅಂತ ಹೇಳಿ ಅಂತಂದ್ವಿ. ಸೊ ಕೊನೆಗೆ ನಾವು ಮಾತಾಡ್ಕೊಂಡು ಬಂದ್ವಿ. ಯಾಕಂದ್ರೆ ಈ ಟ್ರಾಫಿಕ್ ಅಲ್ಲಿ ಆಟೋದಲ್ಲೋ ಕ್ಯಾಬಲ್ಲೋ ಹೋಗೋದಂತೂ ಭಾರಿ ಟೈಮ್ ಕನ್ಸ್ಯೂಮಿಂಗ್ ಅದು. ಸೊ ಮೆಟ್ರೋದಲ್ಲಿ ಅನುಕೂಲವಾಗಿ ವಾಪಸ್ ಬಂದ್ವಿ. ಹಾಗೇನೆ ಇದೊಂದು ಚೀಸ್ ಗ್ರೇಟರ್ ತಗೊಂಡೆ. ಇದ್ರ ಬೆಲೆ ಎಷ್ಟು ಅಂತ ಹೇಳಿದ್ರೆ, ಇದ್ರ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇದು ಹ್ಯಾಂಡ್ಲು ಅಷ್ಟೇ ತುಂಬಾ ಗಟ್ಟಿಮುಟ್ಟಾಗಿದೆ, ಈ ರೀತಿ ಇದೆ ಇದು. ಸೊ ಇದು ಹಿಡ್ಕೊಂಡು ಗ್ರೇಟ್ ಮಾಡೋದಕ್ಕೆ ಚೆನ್ನಾಗಿದೆ ಅಂತ. ಸೊ ಇದು 299 rupees ಏನೋ ಇದೆ. ಇದಕ್ಕೂ ಕೂಡ ಏನೊಂಚೂರು ಡಿಸ್ಕೌಂಟ್ ಇತ್ತು ಅಂತ ಅನ್ಸುತ್ತೆ. ಇಲ್ಲ, ಇದಕ್ಕೇನು ಡಿಸ್ಕೌಂಟ್ ಇಲ್ಲ. ಇದು 299 rupees. ಇದೊಂದು ತಗೊಂಡೆ, ತುಂಬಾ ಸ್ಟರ್ಡಿ ಆಗಿ ಗಟ್ಟಿಮುಟ್ಟಾಗಿ ಕಾಣಿಸ್ತು. ಎಲ್ಲದಕ್ಕೆ ಹೆಚ್ಚಾಗಿ ಕ್ಲೀನ್ ಮಾಡೋದಕ್ಕೆ ಸುಲಭ ಇದೆ ಅಂತ ಅನ್ನಿಸ್ತು, ಹಾಗಾಗಿ ತಗೊಂಬಂದೆ. ಸೊ ಇದಿಷ್ಟು ಸಾಮಾನುಗಳು ನಾನು ಐಕಿಯಿಂದ ತಗೊಂಬಂದಿದ್ದು ಈ ಸತಿ.